ಪ್ರಧಾನಿಯೊಂದಿಗೆ ಸಿಎಂ ಬಿಎಸ್ವೈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪಾಲ್ಗೊಳ್ಳುತ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗಬೇಕಾ ಬೇಡವಾ ಈ ಬಗ್ಗೆ ರಾಜ್ಯದಲ್ಲಿ ಏನೆಲ್ಲ ಆಗಿದೆ ಸ್ಥಿತಿಗತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಬಿಎಸ್ವೈ ಮಾಹಿತಿಯನ್ನು ಕೊಡ್ತಾರೆ. ಪ್ರಧಾನಿ ಬಳಿ ರಾಜ್ಯದ ನಿಲುವನ್ನು ಸಿಎಂ ತಿಳಿಸುತ್ತಾರೆ. ಅದಕ್ಕೋಸ್ಕರನೇ ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆಯನ್ನು ಚರ್ಚೆಯನ್ನು ಮಾಡಿದ್ದಾರೆ. ಯಡಿಯೂರಪ್ಪನವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಮತ್ತಿಲ್ಲಿ ವಿಶೇಷ ಪ್ಯಾಕೇಜ್ ಬೇಡಿಕೆಯನ್ನ ಕೇಂದ್ರದ ಮುಂದೆ ಯಡಿಯೂರಪ್ಪ ಅವರು ಇಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಸದ್ಯದ ಕೊರೋನಾ ಪರಿಸ್ಥಿತಿ ಮತ್ತೆ ಪರಿಹಾರ ಕಾರ್ಯ ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರಿಗೆ ಕೊಡ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ಆರ್ಥಿಕ ಸಹಕಾರದ ಅಗತ್ಯತೆ ಇದೆ. ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ ಹಾಗಾದ್ರೆ ಕೇಳ್ತಾರಾ ಯಡಿಯೂರಪ್ಪನವರು? ನೋಡಬೇಕು. 3 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ಹಣಕಾಸಿನ ಪರಿಸ್ಥಿತಿ ನಿಭಾಯಿಸಲು ಬೇಡಿಕೆ ಇಡುವಂತ ಚಾನ್ಸಸ್ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ತುರ್ತಾಗಿ ಆಗಬೇಕಾಗಿರೋದು ದೇಶದಾದ್ಯಂತ ಆರ್ಥಿಕ ಪುನಶ್ಚೇತನ. ಅದು ನಮ್ಮ ರಾಜ್ಯದಲ್ಲೂ ಕೂಡ ಆಗಬೇಕಾಗಿದೆ. ಲಾಕ್ಡೌನ್ ಆದಾಗಿನಿಂದ ಸಾಕಷ್ಟು ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಲಾಸ್ ಆಗಿಬಿಟ್ಟಿದೆ. ಈಗ ಆರ್ಥಿಕ ಪುನಶ್ಚೇತನಕ್ಕೆ ತುರ್ತಾಗಿ ಮಾಡಬೇಕು ಅಂತಂದ್ರೆ ವಿಶೇಷ ಪ್ಯಾಕೇಜ್ ಕೇಳೋದೊಂದೇ ಸದ್ಯಕ್ಕೆ ಮುಂದಿರುವಂತ ಆಯ್ಕೆ. ಹಾಗಾಗಿ ಕೇಂದ್ರಕ್ಕೆ ಬೇಡಿಕೆ ಇಡುವಂತ ಚಾನ್ಸಸ್ ಇದೆ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಆರ್ಥಿಕ ಪುನಶ್ಚೇತನ ಸದ್ಯಕ್ಕೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಮುಂದಿರುವಂತ ಬಹುದೊಡ್ಡ ಟಾಸ್ಕ್ ಆಗಿದೆ, ಚಾಲೆಂಜ್ ಆಗಿದೆ. ಅದನ್ನ ಹೆಂಗೆ ಫೇಸ್ ಮಾಡ್ತಾರೆ ಅಂತ, ಮತ್ತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಚರ್ಚೆಗೆ ಬರಬಹುದು, ಎಸ್ಪೆಷಲಿ ಆರ್ಥಿಕ ಸಹಾಯ ಮತ್ತೆ ಈಗ ಕೇಂದ್ರಕ್ಕೆ ಪ್ಯಾಕೇಜ್ ಕೊಡಿ ಅಂತ ಕೇಳೋ ವಿಚಾರವಾಗಿ ಶರ್ಮಿತ ಶೆಟ್ಟಿ, ಇವತ್ತು 2 ಹಂತದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ. ಮೊದಲು ಆರಂಭದಲ್ಲಿ 3 ಗಂಟೆಗೆ ನಡೆಯುತ್ತೆ. 3 ಗಂಟೆ ನಂತರ 1 ಗಂಟೆ ಸಮಯ ನಡೆದಾದ ನಂತರ ಮತ್ತೆ 1 ಗಂಟೆ ಗ್ಯಾಪ್ ಆಗಿ ರಾತ್ರಿ 11 ಗಂಟೆ ತನಕ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಇದೆ. ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಲೀಸ್ಟ್ ಇರತಕ್ಕಂಥದ್ದು ಅಂದ್ರೆ ಸರದಿ ಇರುವಂತದ್ದು 19ನೇ ಮುಖ್ಯಮಂತ್ರಿ, ಇವರು 19ನೇ ಸರದಿ ಇರುವಂತದ್ದು. ಹಾಗಾಗಿ ಈಗ ಮುಖ್ಯಮಂತ್ರಿಗಳು, ಆರ್ಥಿಕ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಮತ್ತೆ ಆರ್ಡಿಪಿಆರ್ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಅನೇಕ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಈಗ ನಡೆಸಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಪ್ಯಾಕೇಜ್ ಅನ್ನ ಕೇಳ್ತಾ ಇಲ್ಲ, ಬದಲಾಗಿ ಇಲ್ಲಿನ ಸಂಕಷ್ಟವನ್ನ ವಿವರಣೆಯನ್ನ ನೀಡಿ ಈ ಎಲ್ಲ ಸಂಕಷ್ಟಗಳ ಪುನಶ್ಚೇತನಕ್ಕಾಗಿ ನೆರವಿನ ಅಗತ್ಯ ಇದೆ ಅಂತೇಳಿ ಪರೋಕ್ಷವಾಗಿ ಪ್ಯಾಕೇಜ್ ಅನ್ನ ಕೊಡಿ ಅಂತೇಳಿ ಕೇಳಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು 5 ಪುಟಗಳ ನೋಟ್ಸ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇವರದು 19ನೇ ಸರದಿ ಬರಲಿದೆ. ಅದರಲ್ಲಿ ಪ್ರಮುಖವಾಗಿ ಶರ್ಮಿತಾ ಶೆಟ್ಟಿ, ಕೈಗಾರಿಕಾ ವಲಯ ಬಿದ್ದೋಗಿರುವಂತದ್ದು, ಸೇವಾ ವಲಯದಿಂದ ನಷ್ಟ ಆಗಿರುವಂತದ್ದು, ಕಾರ್ಮಿಕ ವಲಯಕ್ಕೆ ನಷ್ಟ ಆಗಿರುವಂತದ್ದು, ಪ್ರಮುಖವಾಗಿ ಈಗಾಗಲೇ ಮುಂಗಾರು ಮುಂಚಿತ ಮಳೆ ಬರ್ತಿರೋದ್ರಿಂದ ಬಿತ್ತನೆ ಕಾರ್ಯ ಆರಂಭ ಆಗಬೇಕಾಗಿದೆ, ರೈತರಿಗೆ ಬೀಜ ಮತ್ತು ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕಾಗಿದೆ. ಅಲ್ಲದೆ ಇದುವರೆಗೆ ಕೊರೋನಾ ಸಂಕಷ್ಟದಿಂದ 48 ದಿನಗಳಿಂದ ರೈತರು ಬೆಳೆದ ಬೆಳೆ ನಷ್ಟ ಆಗಿರುವಂತದ್ದು, ಬೇರೆ ಬೇರೆ ಬೆಳೆಗಳು ನಷ್ಟ ಆಗಿರುವಂತದ್ದು, ಬೆಲೆ ನಷ್ಟ ಆಗಿರುವಂತದ್ದು. ಹಾಗಾಗಿ ಕೃಷಿ ವಲಯ, ಸೇವಾ ವಲಯ ಮತ್ತು ಕೈಗಾರಿಕಾ ವಲಯ ಆರ್ಥಿಕ ಪುನಶ್ಚೇತನ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಮತ್ತು ಆಗಿರತಕ್ಕಂಥ ನಷ್ಟದ ವಿವರವನ್ನ ಪ್ರಧಾನ ಮಂತ್ರಿಗಳಿಗೆ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಈಗಾಗಲೇ ಬರ ಮತ್ತು ನೆರೆಯಿಂದ ಕೂಡ ಸಂಕಷ್ಟ ಆಗಿರುವಂಥದ್ದು, ಇವೆಲ್ಲವನ್ನೂ ವಿವರಿಸುವಂತಹ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ರಾಜ್ಯಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿರುವಂಥದ್ದು, ಹಾಗಾಗಿ ಆರ್ಥಿಕ ಪುನಶ್ಚೇತನಕ್ಕಾಗಿ ಕೇಂದ್ರ ಸರ್ಕಾರ ತಾವುಗಳು ನೆರವನ್ನು ನೀಡಬೇಕಾಗಿದೆ, ಆ ನೆರವನ್ನು ನೀಡಿದ್ರೆ ಮಾತ್ರ ನಾವು ಆರ್ಥಿಕವಾಗಿ ಪುನಶ್ಚೇತನಗೊಳ್ಬಹುದು, ಅಲ್ಲದೆ ಕೈಗಾರಿಕಾ ವಲಯವನ್ನು ಕೂಡ ಪುನಶ್ಚೇತನಗೊಳ್ಬಹುದು, ಸೇವಾ ವಲಯ ಕೂಡ ಅನುಕೂಲ ಆಗುತ್ತೆ, ಕೃಷಿ ಚಟುವಟಿಕೆ ಕೂಡ ಅನುಕೂಲ ಆಗುತ್ತೆ ಎಂಬ ರೀತಿಯಲ್ಲಿ ಪರೋಕ್ಷವಾಗಿ ನೆರವಿನ ಹೆಸರಿನಲ್ಲಿ ಪ್ಯಾಕೇಜ್ ಅನ್ನ ಮುಖ್ಯಮಂತ್ರಿಗಳು ಕೇಳಲಿಕ್ಕೆ ಎಲ್ಲಾ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಶರ್ಮಿತಾ ಶೆಟ್ಟಿ, ಈ ವಿಡಿಯೋ ಕಾನ್ಫರೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತನಾಡೋದನ್ನ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಪ್ರಧಾನಿ ಮಂತ್ರಾಲಯದ ಕಾರ್ಯದರ್ಶಿಗಳು ಮೊದಲು ಆಯಾ ಮುಖ್ಯಮಂತ್ರಿಗಳ ಬೇಡಿಕೆಗಳು, ನಷ್ಟ ಪರಿಹಾರಗಳು ಮತ್ತು ಪುನಶ್ಚೇತನ ಮತ್ತು ಕೊರೋನಾ ವೈರಸ್ ತಡೆಗಟ್ಟುವಲ್ಲಿ ಮಾಡಿರತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಮೊದಲು ವಿವರಣೆಯನ್ನು ತೆಗೆದುಕೊಳ್ತಾರೆ. ನಂತರ ಪ್ರಧಾನಿಗಳು ಎಲ್ಲರದ್ದು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಗಿದ ಮೇಲೆ ಟೋಟಲ್ ಆಗಿ ಅವರು ಯಾವ್ದಾದ್ರು ಪ್ಯಾಕೇಜ್ ಇದ್ರೆ ಮತ್ತು ಲಾಕ್ಡೌನ್ ಮುಂದುವರಿಸುವಂತಿರುವಂತದ್ದು ಮತ್ತು ಆರ್ಥಿಕ ಪುನಶ್ಚೇತನಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಮಾತನಾಡಿದ್ದಾರೆ. ಈ ಮಾತನಾಡಿದ ನಂತರವೂ ಕೂಡ ವಿಶೇಷವಾಗಿ ಕೆಲವು ರಾಜ್ಯಗಳು ಪ್ಯಾಕೇಜ್ ಅನ್ನ ಕೇಳೋದ್ರಿಂದ, ನೆರವನ್ನು ಕೇಳೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಸಭೆಗಳನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಪ್ಯಾಕೇಜ್ ಅಥವಾ ನೆರವಿನ ರೀತಿ ಆಯಾ ರಾಜ್ಯಗಳಿಗೆ ಆರ್ಥಿಕ ಸಹಾಯವನ್ನು ನೀಡಲಿದ್ದಾರೆ. ಹಾಗಾಗಿ ಕರ್ನಾಟಕ ಮುಖ್ಯಮಂತ್ರಿಗಳು ಇವತ್ತು ನೇರವಾಗಿ ಪ್ಯಾಕೇಜ್ ಅನ್ನು ಕೇಳದೆ ಪರೋಕ್ಷವಾಗಿ ನೆರವನ್ನು ಕೇಳಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಿದಾನಂದ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.